ಕಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡೋದಿಕ್ಕೆ ಅಂತ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಹರಿಯಾಣದಲ್ಲಿ ಎಲೆಕ್ಷನ್ಸ್ ಗಳು ಇನ್ನೇನು ಆರಂಭ ಆಗೋದಿಕ್ಕೆ ಕೆಲವೇ ತಿಂಗಳುಗಳು ಅಥವಾ ಕೆಲವೇ ದಿನಗಳು ಬಾಕಿ ಇವೆ ಅಂತ ಹೇಳಬಹುದು. ತುಂಬಾನೇ ಜಬರ್ದಸ್ತಾಗಿ ಇಲ್ಲಿ ಎಲ್ಲಾ ರೀತಿ ತಯಾರಿಗಳನ್ನ ನಡೆಸ್ಕೊಳ್ಳಾಗ್ತಾ ಇದೆ. ಅಲ್ಲಿ ತುಂಬಾ ಹೈಲೈಟ್ ಆಗ್ತಾ ಇರುವಂತದ್ದು ಈ ಸದ್ಯದ ಮಟ್ಟಕ್ಕೆ ಆಮ್ ಆದ್ಮಿ ಪಕ್ಷ. ಮತ್ತೊಂದ್ ಕಡೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಆಡಳಿತವನ್ನ ಕಿತ್ತಾಕಿ ರಾಷ್ಟ್ರಪತಿಗಳ ಕೈಗೆ ಅಲ್ಲಿನ ಆಡಳಿತವನ್ನ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿದೆ ಕೇಂದ್ರ ಸರ್ಕಾರ ಅನ್ನುವಂತಹ ಊಹಾಪೋಹಗಳು ಅಥವಾ ಸುದ್ದಿಗಳು ಹರಿದಾಡ್ತವೆ ಅಂತ ಹೇಳಬಹುದು. ಈ ಎರಡು ಮಹತ್ವದ ವಿಚಾರವನ್ನ ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹರಿಯಾಣ ಅಂತ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ ವ್ಯಕ್ತಿತ್ವ ಹೊಂದಿದಂತ ಜನ ಅಲ್ಲಿದ್ದಾರೆ. ತುಂಬಾ ತಿಳುವಳಿಕೆಯನ್ನ ಇಟ್ಕೊಂಡು ಡಿಸಿಷನ್ಸ್ ಅನ್ನ ತಗೊಂತಾರೆ. ಈ ಒಂದು ಎಲೆಕ್ಷನ್ ಅಲ್ಲಿ ಯಾವ ರೀತಿ ಚಿತ್ರಣವನ್ನ ನಾವು ಅಲ್ಲಿ ನಿರೀಕ್ಷೆ ಮಾಡಬಹುದು ಅಂತ? ಮೊದಲಾಗಿ ನಾಳೆ 12ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸುವ ಕೊನೆಗ. ಈಗ ಎಲ್ಲರೂ ತಮ್ಮ ತಮ್ಮ ಪಕ್ಷಗಳಿಂದ ಅಭ್ಯರ್ಥಿ ನಿಲ್ಲಿಸುವಂತ ಕೆಲಸ ಮುಗಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಹೊಂದಾಣಿಕೆ ಆಗ್ತದೆ ಅಂತ ಏನೋ ಇತ್ತು. ಕಾಂಗ್ರೆಸ್ಗೆ 5 ಸೀಟ್ ಕೊಡ್ತಾರೆ ಅಂತ ಹೇಳಿದರು, ಅವ್ರು 10 ಸೀಟ್ ಬೇಡಿದ್ರು, ಕಡೆಗೆ ಹೊಂದಾಣಿಕೆ ಆಗಲಿಲ್ಲ ಅಂತ ಕಾಣ್ತದೆ. 90 ಸೀಟ್ ನಿಲ್ಲುವಂಥ ಒಂದು ನಿರ್ಧಾರವನ್ನು ಆಮ್ ಆದ್ಮಿ ಮಾಡಿದೆ. ಕಾಂಗ್ರೆಸ್ ಮಾತ್ರ ಮೌನ ಆಗಿಬಿಟ್ಟಿದ್ದರು ಬದಲಾಗಿ, ಯಾಕೆಂದರೆ ಇನ್ನೂ ಏನಾದರೂ ಆಗ್ಬೋದಾ ಒಂದೆರಡು ದಿನದಲ್ಲೇ ಅನ್ನುವಂಥದ್ದೇನೋ ಅವ್ರು ವಿಚಾರಿಸಿ ಹೋಗ್ತಾರೆ ಇಲ್ಲೇ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಮುರಿದು ಬಿದ್ದಿದೆ. ಇದು ಅಲ್ಲಿ ವಸ್ತುಸ್ಥಿತಿ ಇವತ್ತಿನ ದೋಸ್ತಿ ಸಲುವಾಗಿ ಏನು ವಾಸ್ತವವಾಗಿ ಹರಿಯಾಣ ಇವತ್ತು ಮೋಸ್ಟ್ಲಿ BJPಗೆ ವಿರೋಧವಾಗಿರುತ್ತಿರುವಂಥ ಒಂದು ರಾಜ್ಯಗಳಲ್ಲಿ ಒಂದಾಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ಹರಿಯಾಣ ಈಗ ನಿಮ್ಗೆ ಗೊತ್ತಿದ್ದಂಗೆ ಹರಿಯಾಣದ ರೈತರು ಮತ್ತು ಹರಿಯಾಣದ ಮಗಳು ಅವ್ರಿಗೆ ಮಗಳಿಗೂ ಅಪಮಾನ ಆಗಿದೆ ಜಂತರ ಮಂತ್ರದಲ್ಲ ವಿನೇಶ್ ಫೋಗಟ್ ಅವರಿಗೆ. ಅದು ಒಂದು ರೀತಿಯಿಂದ ಯಾವ ರಾಜ್ಯದಿಂದ ನಮ್ಮ ಮೋದಿಯವರು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಶುರು ಮಾಡಿದರು, ಅದೇ ರಾಜ್ಯದಲ್ಲಿ ಭೇಟಿಗೆ ಅಪಮಾನ ಆಗಿದ್ದನ್ನು ಅಲ್ಲಿ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ನೋಡಬೇಕಾಗಿದೆ. ಹೀಗಾಗಿ BJPಗೆ ಮಾತ್ರ ಈ ಚುನಾವಣೆ ಹರಿಯಾಣದಲ್ಲಿ ಮಾಡು ಇಲ್ಲವೇ ಮಾಡಿ ಇಂಥ ಸಂದರ್ಭದಲ್ಲಿ ಹೊಂದಾಣಿಕೆ ಆಗಬೇಕಾಗಿತ್ತು ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನೋಡಕ್ಕೆ. ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರಬಲವಾಗಿ ಹೆಚ್ಚಿನ ಸೀಟ್ಗಳು ಆಯ್ಕೆ ಆಗ್ತಿದ್ವು ಏನು ಈ ಇಂಡಿಯಾ ಗೆಲ್ಬೋದನಕ್ಕೆ ಅಂತ ಒಂದು ಅಂಬೋಲ. ಆದರೆ ಏನಾಗ್ತದೆ ನೋಡ್ಬೇಕು. ಮತ್ತು ಆಲ್ರೆಡಿ ಈಗ ಹೊಂದಾಣಿಕೆ ಮುರಿದು ಬಿದ್ದಂಗೆ ಆಗಿದೆ. ಬಟ್ ಆದರೂ ಆಮ್ ಆದ್ಮಿ ಇಲ್ಲ ನಾವು ಕೆಲವೊಂದಿಷ್ಟು ಹೊಂದಾಣಿಕೆ ಮಾಡ್ಕೊಳ್ತೀವಿ ಅನ್ನೋ ಏನೋ ಮಾತು ಮಾತಾಡಿದೆ. ಏನು ಹೊಂದಾಣಿಕೆ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವತ್ತು ಇಂಡಿಯಾ ಗೆಲ್ಬೋದನಕ್ಕೆ ಹೆಚ್ಚಿನ ಅಥವಾ ಸಂಘಟನೆಗೆ ಹೆಚ್ಚಿನ ಬಲ ಹರಿಯಾಣದಲ್ಲದ ಅಂತ ಹೇಳೋಕ್ಕಾಗ್ತದೆ. ಓಕೆ, ಆಮ್ ಆದ್ಮಿ ಪಕ್ಷ ಒಂದ್ ಕಡೆ, ಇವಾಗ BJP ಬಗ್ಗೆಯೂ ಕೂಡ ಮಾತನಾಡಿದ್ವಿ. BJP ತನ್ನ ಅಸ್ತಿತ್ವವನ್ನ ಅಥವಾ ತನ್ನ ಹಿಡಿತವನ್ನ ಯಾವಾಗಿಂದ ಕಳೆದುಕೊಳ್ಳಕ್ ಶುರು ಮಾಡ್ತು ಹರಿಯಾಣದಲ್ಲಿ ಅಂತ? ಇದು ವಿಶೇಷವಾಗಿ ರೀ ಏನು ರೈತ ಮೂವ್ಮೆಂಟ್ ಆಗಿತ್ತಿಂದ ಆ ಸಂದರ್ಭದಲ್ಲೇ ಮತ್ತು ಹೋದ ಸಲನು ಈ ಲೋಕಸಭಾ ಎಲೆಕ್ಷನ್ಗಿಂತ ಪೂರ್ವದಲ್ಲೇ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಈ ಒಂದು ರೈತ ಮೂವ್ಮೆಂಟು. ಅದನ್ನು ದೆಹಲಿಯಲ್ಲಿ ಒಳಗೆ ಬರಲಿಕ್ಕೆ ಬಿಟ್ಟುಕೊಳ್ಳಲಿಲ್ಲ ನಮ್ಮ ಮೋದಿ ಅವರು. ಅದೆಲ್ಲ ಗೊತ್ತದೆ ನಿಮಗೆ, ದೇರಿ ಸುತ್ತಮುತ್ತೆಲ್ಲ ಆ ಮಳೆಗಳನ್ನ ಬಡದಿತ್ತು, ಬೇರೆಯವ್ರನ್ನ ಹಾಕಿ ಮಾಡಿ ಅಶ್ರವಾಯ ಹಾಕಿ ಇವ್ರು ಯಾರೋ ದೇಶದವರಪ್ಪ ಇವರು ಹರಿಯಾಣದ ಈ ರೈತರನ್ನು ಹಂಗೆ ದೆಹಲಿ ಬಾರ್ಡರ್ಗೆ ಅವ್ರು ನಿಲ್ಲಿಸಿಬಿಟ್ಟಿದ್ರು. ಹೀಗಾಗಿ ಹರಿಯಾಣ ಮತ್ತು ಪಂಜಾಬ್ ಇಲ್ಲಿ ರೈತರು ಏನಪ್ಪ ಅಂದ್ರೆ ಈಗಾಗಲೇ ಈ ಇದರ ಬಗ್ಗೆ BJP ಮತ್ತು JJP ಇವುಗಳ ಆಡಳಿತದ ಬಗ್ಗೆ ಬೇಸತ್ತ ಅವರು ಇವತ್ತೇನಾಗ್ಯದಪ್ಪ ಜನ ಇದ್ದಿದ್ದು ಈ ಬೇಡಪ್ಪ ನಮಗೆ ಈ BJP ಅನ್ನುವಂಥ ಮಾತು ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ವಿನೇಶ್ ಫೋಗಟ್ ಅವರು ಒಳಗೆ ಸೇರಿದ್ದರಿಂದ ಅದು ವಿನೇಶ್ ಫೋಗಟ್ ಅವ್ರಿಗೂ ಅವರ ಇದು ಗೆಳೆಯ ಮತ್ತು ಗೆಳತಿಯರಿಗೂ ಅವರು ಸಾಕ್ಷಿ ಮಲ್ಲಿಕ್ ಆಗಿರ್ಬೋದು ಬಜರಂಗ ಪೂಣೆ ಆಗಿರ್ಬೋದು ಇವರೆಲ್ಲರನ್ನೂ ಯಾವ ರೀತಿ ಅರ್ಪಿಸ್ಕೊಂಡ್ರು ಏನು ಮಾಡಿದ್ರು ಅಂತೂ ಎಲ್ಲ ನಂಬ್ಕೊಂಡಿದೆ. ಇಂಥ ಪ್ರಸಂಗದಲ್ಲಿ ಜನಕ್ಕೂ ಅಲ್ಲಿಯೇ ಕಾಫ್ ಅಂತ ಕರಿತೀವಿ ಅಂದರೆ ಈ ರೈತ ಸಂಘಟನೆಗಳ ಒಂದು ಸಂಘಟನೆಗಳು ಅವರು ಸಹಿತ ಇವತ್ತು ಯಾವುದೋ ಪ್ರಸಂಗದಾಗ ಶತಾಯಗತವಾಗ ಈ ಸಲ BJPನ ಸುರಿಸಲೇಬೇಕು ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ ಅಂತೇಳಿ ಅಲ್ಲಿ ಒಂದು ವಾತಾವರಣ. ಹೀಗಾಗಿ JJP ಇದ್ದಿದ್ದು ಸಪ್ರೇಟಾಗಿ ನಿಂತ ಇದೆ. JJP ಇದ್ದು BJP ಜೊತೆಗಿನ ಗೆಳೆತನ ಬಿಟ್ಟುಕೊಂಡು ಸಪ್ರೇಟಾಗಿ ನಿಂತಿವಂಥದ್ದು ಈ ಒಂದು ಇಲೆಕ್ಷನ್ ಎದುರಿಸ್ತಾ ಇದೆ. ಹೀಗಾಗಿ ಇವತ್ತು ಹರಿಯಾಣ ಭಾಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಒಂದು ಅಭಿಪ್ರಾಯ ಏನಪ್ಪ ಅಂದ್ರೆ BJP ಕೈ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಅನ್ನೋ ಅಭಿಪ್ರಾಯ ಇದೆ.
ಅದಕ್ಕಿನ್ನ ಯಾವ ರೀತಿ ಆಗ್ತದೆ ಏನಾಗ್ತದೆ ನೋಡ್ಬೇಕಾಗ್ಯದ. ಈ ಹಿಂದಿನ ಎಲೆಕ್ಷನ್ದಲ್ಲಿ ಮೊದಲನೇ ಎಲೆಕ್ಷನ್ದಲ್ಲಿ 2017 ಆದಾಗ ಜಬರ್ದಸ್ತಾಗಿ ಮೆಜಾರಿಟಿ ಅಬ್ಸಲ್ಯೂಟ್ ಮೆಜಾರಿಟಿ ಆಗಿತ್ತು ಬಿ ಜೆ ಪಿ. 2019 ಆದಾಗ ಸ್ವಲ್ಪ 90-40 ತೊಗೊಂಡು ಜೆ ಜೆ ಪಿ ಸರ್ಕಾರ ತೊಗೊಂಡು ಸರ್ಕಾರ ಮಾಡಿತ್ತು. ಈ ಸಲ ಇನ್ನೂ ತೊಂದರೆ ಅನುಭವಿಸುವಂಥ ಸಾಧ್ಯತೆ ಒಳ್ಳೆಯದ. ಹೀಗಾಗಿ ಅಲ್ಲಿ ಈ ಎ ಬಿ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಆಗಿದ್ರೆ ಇನ್ನೂ ಭಾಳ ಚೆನ್ನಾಗಿ ಆಗ್ತಿತ್ತಂತ ಒಂದು ಅಭಿಪ್ರಾಯ. ಬಟ್ ಆದರೆ ಕಾಂಗ್ರೆಸ್ನ ಪ್ರಭಾವ ಮಾತ್ರ ಭಾಳ ಜೋರದ. ದಿನೇಶ್ ಫೋಗಟ್ರ ಪ್ರಭಾವನೂ ಅಲ್ಲಿ ಭಾಳ ಜೋರಾಗಿದೆ ಇವತ್ತು. ಯಾಕೆಂದರೆ ಅವ್ರ ಮನೆ ಮಗಳಪ್ಪ ನಮ್ಮ ರಾಜ್ಯದ ಮಗಳು, ಅದರಲ್ಲೂ ಈ ಒಂದು ಚಿನ್ನ ಏನು ಹೊಡಿತಾಳಪ್ಪ ಅನ್ನುವಂಥ ಒಲಿಂಪಿಕ್ದಲ್ಲಿ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹೊರಗೆ ಬರೋದಕ್ಕೆ ಈ ಮೋದಿಯವರ ಬ್ರಿಜ್ ಭೂಷಣ್ ಸಿಂಗ್ ಇದಕ್ಕೆ ಕಾರಣೀಕರ್ತರು ಅನ್ನೋದು ಒಂದು ಭಾವನೆ ಜನರಲ್ಲಿದೆ. ಇದು ಸಹಿತ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಅದಕ್ಕಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಏನಪ್ಪ ಅಂತಂದ್ರೆ ಅಲ್ಲಿರೋ ಗದ್ದಲ ಆಗಿದೆ ಅವರಿಗೆ, ಔಷಧದಲ್ಲೂ ಏನೋ ಮಾಡಿದ್ದಾರೆ, ಬರೀ 100 grand ಹಂಗೆ ಏನಕ್ಕೆ ಅಂತಾಯಿತು ಅನ್ನುವಂಥ ಸಂಶಯ ಅದ ಅವರಿಗೆ. ಯಾಕಂದರೆ ಅವತ್ತು ಅವ್ರು ಸಂತೋಷಪಟ್ಟಿದ್ದು ಆಗಿ ತಪ್ಪಿದ್ದಕ್ಕಾಗಿ ಕೆಲವೊಂದು ವರದಿಗಳು ಬಂದವು ಆ ಸಂದರ್ಭದಲ್ಲಿ. ಮತ್ತು ಇವತ್ತಿಗೆ ಒಂದು ಸಂಶಯ ಅದ ಆ ವಿಷಯದಾಗ. ಅದಕ್ಕೆ ಒಂದು ಆ ರೀತಿ ನಮ್ಮ ಜನ ಒಂದು ಜನ ಏನೋ ಆದರ್ಶಿತ ಏನೋ ಒಂದು ಕರೆಕ್ಷನ್ ಮಾಡುವಂಥ ಒಂದು ಸವಾಲು ಮನೆಯದ. ಆ ದಿಶೆಯಲ್ಲಿ ವಿನೇಶ್ ಫೋಗಟ್ರ ಜೊತೆಗೆ ಏನು ಬಿ ಜೆ ಪಿ ಅಥವಾ ಮೋದಿ ಅವ್ರು ಹೆಂಗೆ ನಡ್ಕೊಂಡ್ರು, ಅದರ ಬ್ರಿಜ್ ಭೂಷಣ್ ಸಿಂಗನ್ನ ಚರಣ್ ಸಿಂಗನ್ನ ಹೆಂಗೆ ಹಿಡ್ಕೊಂಡು ಹೋದ್ರು, ಇವು ಸಹಿತ ಸಮಾಧಾನ ಅದಾವಲ್ಲ. ಮುಂದೆ ಅದ್ರ ಜೊತೆಗೆ ಅಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಲೋಕಲ್ ಜನನೂ ಸಹಿತ ಇವ್ರ ಬಗ್ಗೆ ಒಂದು ತಿರಸ್ಕಾರ ಭಾವನೆ ಬಂದುಬಿಟ್ಟಿದ್ದರಿಂದಾಗೆ ಜಾಟರು ಅದರಿಂದ ಅವ್ರನ್ನ ದೂರ ಸರಿತಾರೆ. ಇವತ್ತು ಹೋದ ಸಲ ಜಾಟ್ರವ್ರ ಜೊತೆಗೆ ಇದ್ದರು, ಇವತ್ತು ಜಾಟ್ರವ್ರ ಜೊತೆಗೆ ಕಾಣ್ತಾ ಇಲ್ಲ. ಮತ್ತು ಒ ಬಿ ಸಿ ಜೊತೆಗೆ ದಲಿತರು ಅಲ್ಲಿ ಹೆಚ್ಚಿದ್ದಾರೆ, ಅವ್ರ ಜೊತೆ ಇವತ್ತು ವಿರೋಧ ಆಗಿದ್ದಾರೆ ಅಂತ ಅಲ್ಲಿ ಸ್ಥಾನಿಕ ವರದಿಗಳು ಬರ್ತಾ ಇದ್ದಾವೆ. ಓಕೆ, ಇವಾಗ ದೆಹಲಿಯ ವಿಚಾರಕ್ಕೆ ಬರೋ ಹಾಕಿದ್ರೆ ದೆಹಲಿಯಲ್ಲಿ ರಾಷ್ಟ್ರಪತಿ ಆಡಳಿತ ಇವಾಗ ನೆಸೆಸರಿ ಇದೆಯಾ ಸರ್? ಅದೇ ನೆಸೆಸರಿ ಇಲ್ಲ. ಯಾಕೆ ನೆಸೆಸರಿ? ಸರ್ಕಾರ ನಡೆದಲ್ಲ, ಎಲ್ಲರೂ ಚೆನ್ನಾಗಿ ನಡೀತಾ ಇದೆ. ಆದರೆ ಬಿ ಜೆ ಪಿಗೆ ಒಂದೇನೋ ಹೆಂಗೆ ಕಬ್ಜೆ ಮಾಡ್ಕೋಬೇಕಪ್ಪ ಅದನ್ನು. ಈ ಸಲ ಅಲ್ಲಿ ಗೆಲ್ಲೋ ಸಾಧ್ಯತೆಗಳು ಭಾಳ ಕಡಿಮೆ ಇದಾವೆ. ದೆಹಲಿಯಲ್ಲಿ ಅವರು ರಾಷ್ಟ್ರಮಟ್ಟದಲ್ಲಿ ಬಂದಾಗ ಅಲ್ಲಿ ಜನ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ ರಾಷ್ಟ್ರದ ಒಂದು ಸಂರಕ್ಷಣೆ ದೃಷ್ಟಿ ಇಟ್ಕೊಂಡು ಈಗ ಅಲ್ಲಿ 2-3 lakh ತೋರಿಸ್ಕೊಂಡಿದ್ದಾರೆ ಅವರು. ಮತ್ತು ಲಾಸ್ಟ್ ಟೈಮ್ ಸಹಿತ 70 ಹೆಚ್ಚು ಕಡಿಮೆ 64 ಒಮ್ಮೆ 62 ಅದು 66 62 ತೊಗೊಂಡು 2 ಅಬ್ಸಲ್ಯೂಟ್ ಮೆಜಾರಿಟಿಯಾಗಿ ಸರ್ಕಾರ ಮಾಡಿದ್ದಾರೆ. ಈ ಸಲ ಅವ್ರಿಗೆ ಅಲ್ಲಿ ದೆಹಲಿಯಲ್ಲಿ ಗೆಲ್ಲುವ ಅವಕಾಶಗಳು ಕಡಿಮೆ ಇದ್ದಾವೆ ಅಂತೇಳಿ ಅವ್ರಿಗೆ ಅನಿಸಲ್ಲ. ಅದಕ್ಕೆ ರಾಷ್ಟ್ರಪತಿ ಆಡಳಿತ ಹಾಕಿದ್ದಪ್ಪ ಅಂದ್ರೆ ನಮ್ಗೆ ಬೇಕಾದ ನಾವು ಎಲೆಕ್ಷನ್ ಮಾಡ್ಕೋಬಹುದು ಅನ್ನೋಂತ ಒಂದಿನ ತರ್ಕಿರ್ಬೋದು. ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಿತ್ತು ಅನ್ನೋದು ಈಗ ಹೇಳಕ್ ಆಗೋದಿಲ್ಲ. ಓಕೆ, ಇವಾಗ ದೆಹಲಿಯಲ್ಲಿ 2 ಮೆಜಾರಿಟಿ ಬಂತು, ಹೌದು. ಆದ್ರೆ ಆವಾಗ ಕೇಜ್ರಿವಾಲ್ ರವರ ಒಂದು ಇಮೇಜ್ ತುಂಬಾ ಕ್ಲಿಯರ್ ಆಗಿತ್ತು. ಅವರು ಭ್ರಷ್ಟಾಚಾರ ಮುಕ್ತ ಒಂದು ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಭ್ರಷ್ಟಾಚಾರ ಕೇಸಲ್ಲಿ ಅವರು ಖುದ್ದಾಗಿ ಒಳಗಡೆ ಇರೋದ್ರಿಂದ ಅದೆಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗಬಹುದೇನೋ, ಅದ್ರ ಮೇಲೆ ಈ ಒಂದು ಪೆಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಬಿಜೆಪಿ ಅವರಿಗೆ ಅಂತ? ಇಲ್ಲ, ಬಿಜೆಪಿ ತಪ್ಪು ಮಾಡ್ತಾ ಇದ್ದಾರೆ. ಹೇಗೆ ತಪ್ಪು ಮಾಡ್ತಾ ಇದ್ದಾರೆ? ಈಗಾಗಲೇ ಅವ್ರ ಮೇಲೆ ಏನೋ ಆರೋಪ ಮಾಡಿಸಿದ್ದಾರೆ. ಅದು ಮಾಫಿ ಸಾಕ್ಷಿ ಇರಲಿ, ಯಾವುದೂ ಇಲ್ಲ, ಅದರ ಭ್ರಷ್ಟಾಚಾರ ಇವರು ಉಳಿದವ್ರಿಂದ ಏನು ಭಿನ್ನಿಲ್ಲ ಅನ್ನೋದು ಚಾಪ್ ಮುಟ್ಟಿಸಿದ್ರು ಅವರು. ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಮಾಡಲಾರದ ಇನ್ನಷ್ಟು ಒಳ್ಳೆ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಅದನ್ನ ಅನ್ನುವಂಥ ಪ್ರಯತ್ನ ಮಾಡಬೇಕು. ಇದೆಲ್ಲ ಆಡಳಿತ ಇವ್ರ ಕೈಲಿಲ್ಲ, ಸರ್ಕಾರ ಇವ್ರ ಕೈಲಿಲ್ಲ ಅಂದ್ರೆ ಆಡಳಿತ ಕೊಡೋದು ಇಲ್ಲ. ಈ ಸದ್ದು ಅಲ್ಲಿಯ ಉಪರಾಜ್ಯಪಾಲರ ಕೈಲಿ ಇದ್ದಾಗ ಎಲ್ಲ ಅವ್ರು ನಡೆಸ್ತಾ ಇದ್ದಾರೆ, ಆಡಳಿತ ಅವ್ರು ನಡೆಸ್ತಾ ಇದ್ದಾರೆ. ಅದನ್ನ ಯಾರು ಕಸ್ಕೊಂಡಿದ್ದಾರೆ ಇವರು ಕೇಂದ್ರದವರು. ಅದಕ್ಕೆ ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಜನರಿಗೆ ಒಂದು ಮನಸ್ಸಲ್ಲಿ ಕೂತ್ಬಿಟ್ಟದ. ಈಗ ನೋಡ್ರಿ, ಕೇಜ್ರಿವಾಲ್ದಿಂದ ನೀರು ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಎಜುಕೇಷನ್ ಫ್ರೀ, ಆರೋಗ್ಯ ಫ್ರೀ, ಇವು 4 ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಒಂದು ಕುಟುಂಬಕ್ಕೆ 10-20 ಖರ್ಚು ಬರ್ತಿರ್ತದೆ. ಅದು ದಿಲ್ಲಿ ಅಂತ ಸಿಟಿಯಲ್ಲಿ ಆ ಉಳಿತಾಯ ಆಗೋದ್ರಿಂದಾಗಿ ಭಾಳಷ್ಟು ಬಡ ಜನರು ಮ್ಯಾಕ್ಸಿಮಮ್ ಇವತ್ತು ಸಹಿತ ಕೇಜ್ರಿವಾಲ್ ಲೈಕ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮಾಡಿದ್ರು ಇವರು ಅನ್ನೋದು ಎಲ್ಲರ ತಲೆಯಲ್ಲಿ ಅದ. ಈಗ ಆದರೆ ಕೊಡಲೇಬೇಕೀಗ ಉಪರಾಜ್ಯಪಾಲರು ಅದನ್ನು ಕಷ್ಟ ಮಾಡಿದರೆ ಬಂದ್ ಮಾಡಿದ್ರೆ ಇನ್ನೂ ದೂರ ಸರ್ ಹೋಗ್ಬಿಡ್ತಾರೆ. ಹೀಗಾಗಿ ಈ ಪ್ರಭಾವ ಮತ್ತು ಜೊತೆ ಅವ್ರ ಮೇಲೆ ಆರೋಪದ ಭ್ರಷ್ಟಾಚಾರದ. ಆದರೆ ಅಲ್ಲಿ ವಿದೌಟ್ ಭ್ರಷ್ಟತೆಯಿಂದ ಅಲ್ಲಿ ಎಲ್ಲ ಕೆಲಸಗಳು, ಈ ಒಂದು ಮುನ್ಸಿಪಾಲ್ಟಿ ಕೆಲಸ ಆಗಿರ್ಬೋದು, ತಹಸೀಲ್ದಾರ್ ಆಫೀಸಿನ ಕೆಲಸಗಳಾಗಿರ್ಬೋದು, ಅಲ್ಲಿ ಎಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಷನ್ದೊಳಗೆ ಯಾವುದೇ ರೀತಿ ದುಡ್ಡು ಕೇಳುವಂಥ ಒಂದು ವ್ಯವಸ್ಥೆ ಇನ್ನೂ ಅಲ್ಲಿ ಮೂಡ್ತಾ ಇಲ್ಲ. ಇದು ಸಹ ಜನರಲ್ಲೇ ಈ ಆಮ್ ಆದ್ಮಿ ಬಗ್ಗೆ ಭರವಸೆ ಮೂಡಿಸೋದಿಲ್ಲ. ಹೀಗಾಗಿ ಇನ್ನು ಗೆಲ್ಲೋದು ನಮಗೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಆಮ್ ಮಾರ್ಗದಿಂದ ಅಧಿಕಾರ ತೊಗೊಂಡು ಅದನ್ನು ಒಂದು 6 6 ಎಷ್ಟು ಮಾಡ್ಕೊಂಡು ಹೋಗಬೇಕು ಅನ್ನೋದು ವಿಚಾರ. ಉದ್ದರಿರ್ಬೋದು ರಾಷ್ಟ್ರಪತಿಗಳ ಆಡಳಿತವನ್ನು ಯಾವ ಸಂದರ್ಭದಲ್ಲಿ ಹೇರಬಹುದು ಕೇಂದ್ರದವರು? ನೋಡ್ರಿ, ಅದಕ್ಕೆಲ್ಲ ಅರಾಜಕತೆ ಇರಬೇಕು, ಆರ್ಥಿಕ ದಿವಾಳಿ ಎತ್ತಿರಬೇಕು, ಹಾಗೆ ಹೀಗೆ 3 rules ಸಿಗ್ತಾವೆ. ಒಂದು ಏನಪ್ಪ ತುರ್ತು ಪರಿಸ್ಥಿತಿ ಇರಬೇಕಾಗಿತ್ತು, ಅಥವಾ ಆಡಳಿತ
ಅಷ್ಟು ಆಡಳಿತ ಇರಬೇಕಾಗಿದ್ರೆ ಅಲ್ಲಿ ಆಡಳಿತ ಸಂಪೂರ್ಣವಾಗಿ ಬಿದ್ದು ಹೋಗಿರ್ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಆರ್ಥಿಕವಾಗಿ ದಿವಾಳಿಯಾಗಿರ್ಬೇಕು, ಮುಂದೆ ಅದಕ್ಕಾಗಿ ಅದೇ ಕಾರಣಕ್ಕೆ ರಾಜಕೀಯವಾಗಿಯೂ ಆಡಳಿತ ಬಿದ್ದು ಹೋಗಿರ್ಬೇಕು. ಇಂಥ ಸಂದರ್ಭದಲ್ಲಿ ಮಾತ್ರ ತುರ್ತು ಪರಿಸ್ಥಿತಿ ಅಥವಾ ಈ ಒಂದು ರಾಷ್ಟ್ರಪತಿ ಆಡಳಿತ ಇರುವಂಥ ಇದು ಈಗ ಅದನ್ನು ಕಾರಣ ಹೇಳ್ತಾರೆ ಅವರು. ಉಪರಾಷ್ಟ್ರಪತಿಯವ್ರು ಹೇಳ್ತಾರೆ ಇದು ಭ್ರಷ್ಟರ ಭ್ರಷ್ಟಾಚಾರ ಹೆಚ್ಚಾಗ್ಯದ, ಮುಂದೆ ಆಡಳಿತ ಬರೋದು ವಿಫಲ ಆಗ್ಯದ, ಇಲ್ಲೆಲ್ಲ ಅಲ್ಲಿಯ ಒಂದು ಏನಪ್ಪ ಒಂದು MC ಏನಂತ ಮುನ್ಸಿಪಲ್ ಕಾರ್ಪೊರೇಷನ್ ಅದ ಅಲ್ಲೂ ಆಡಳಿತ ಸರಿ ಇಲ್ಲ ಅಂತ ಏನೇನು ಕಾರಣ ಹೇಳ್ತಾರೆ. ಹೇಳೋದಕ್ಕಂತ ನೋಡ್ರಿ ಎಂಥ ಒಂದು ಇವತ್ತು ಅಬ್ಸಲ್ಯೂಟ್ ಮೆಜಾರಿಟಿ ಇದ್ದಾಗಲು ಸಹಿತ ತಾವು ಸ್ವತಃ ಒಂದು ಪಾರ್ಲಿಮೆಂಟ್ದಲ್ಲೇ ಡಿಸಿಷನ್ ತೊಗೊಂಡು ಇದ್ರ ಮೇಲೆ ಅಧಿಕಾರ ಸಹಿತ ನಡೆಸಂಥ ಪರಿಸ್ಥಿತಿಯನ್ನು ಇಟ್ಟಿದ್ದಾರೆ. ಅಂಥ ಪ್ರಸಂಗವಾಗಿ ರಾಷ್ಟ್ರಪತಿ ಆಡಳಿತ ಸೇರೋದಕ್ಕೆ ಒಮ್ಮತಿಲ್ಲ ಅವ್ರಿಗೆ. ಮತ್ತು ರಾಷ್ಟ್ರಪತಿಯವರಾದರೂ ಸಹಿತ ಮೋದಿಯವರನ್ನು ಮೋದಿಯವ್ರ ಅಡ್ಮಿನಿಸ್ಟ್ರೇಷನ್ ಎದುರಾಕೊಂಡು ಸಹಿ ಮಾಡೋದು ಇರಲಿಕ್ಕೆ ಆಗುವುದಿಲ್ಲ ಅಂತ ಅನ್ನೋ ಮಾತದವ. ಅದಕ್ಕೆ ಈಗ ಅದನ್ನು ಏನೋ ಕಾರಣಗಳನ್ನ ಹೇಳಿ ಮತ್ತು ಅವ್ರು ಕಾರಣಗಳು ಹೇಳುವಂತ ಮಹಿಳೆಯರಿದ್ದಾರೆ BJP ಅದೇ ಅಂದ್ರೆ ರಾಷ್ಟ್ರಪತಿ ಆ ಶಾಸನ ಹೇಳಿದರೆ ಒಂದು 2-3 ವರ್ಷ ಜಗ್ಗಿದ್ದಪ್ಪ ಅಂತ ಜನರಿಗೆ ಮತ್ತೆ ನಮ್ಮ ಕಡೆ ಮನಸ್ಸು ಬಂದರೂ ಬರ್ಬೋದು ಅಂತ ಒಂದಿನ ಒಂದು ದೂರದ ಆಲೋಚನೆ ದುರಾಲೋಚನೆ ಅಂತ ಇರ್ಬೋದು ಅವರಲ್ಲ. ಬಟ್ ಇದು ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ, ಯಾಕಂದ್ರೆ ಭವಿಷ್ಯದೊಳಗ ಅಲ್ಲಿ ಜನಕ್ಕೆ ಪಕ್ಕ ಆಗಿ ಹೋಗ್ಯದ, ಇಲ್ಲೇ ಏನೋ ಇವತ್ತು ನಮಗೆ ಸಿಗುತ್ತೆ ಅಂತ ಎಲ್ಲ ಅನುಕೂಲ ಇದ್ದುಗಳು ಕೇಜ್ರಿವಾಲ್ನಿಂದ ಆಗ್ಯದಪ್ಪ ನಮಗೆ ಅನ್ನುವಂಥದ್ದು ಸ್ಪಷ್ಟ ಅದ. ಅದಕ್ಕೆ ಈ ಸಲನೂ ಸಹಿತ ಕೇಜ್ರಿವಾಲ್ನದ ಜಿಲ್ಲೆ ಮಟ್ಟದಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಭಾಳ ಇದ್ದಾವೆ ಅಂತ ಅವು ಸಹಿತ ಚರ್ಚೆ ನಡೆತಾವೆ. ಓಕೆ, ಇವಾಗ ಇತ್ತ ಕಡೆ ಹರಿಯಾಣಕ್ಕೆ ವಾಪಸ್ ಬರೋ ಹಾಗಿದ್ರೆ ಇವಾಗ ಏನು ರೈತರೆಲ್ಲ ರೊಜ್ಜಿಗೆ ಎದ್ದಿದ್ರು ಅವ್ರನ್ನ ಒಳಗಡೆ ಬರಕ್ಕೆ ಬಿಡದೆ ಇರುವಂಥದ್ದು ಅಥವಾ ಅಲ್ಲಿನ ಹೆಣ್ಮಗಳಿಗೆ ಈ ರೀತಿ ತಪ್ಪಾಗಿ ನಡೆಸ್ಕೊಂಡು ಅಥವಾ ಅವ್ರಿಗೆ ಬೇಜಾರು ಮಾಡಿ ಈ ಥರ ಎಲ್ಲ ಆಗಿ ಕೀಳಾಗಿದ್ದಾರೆ BJPಗಳು. ಆದರೆ ಇವಾಗ ಮತ್ತೆ ಭರವಸೆಗಳನ್ನು ಕೊಟ್ಟೆ, ಯಾಕೆಂದ್ರೆ BJP ಅಂದ್ರೆ ತುಂಬ ಮಾತಿನಲ್ಲಿ ಚಾಣಕ್ಷ ಪಕ್ಷ ಅಂತ ಹೇಳ್ತೇವೆ, ಅವ್ರು ಮಾತಾಡೋದು ಕಲ್ತಿದ್ದಾರೆ, ಜನರನ್ನ ಒಲಿಸ್ಕೊಳ್ಳೋದು ಕಲ್ತಿದ್ದಾರೆ, RSS ಅವ್ರ ಬೆನ್ನ ಹಿಂದೆ ಇದ್ದಿದ್ರಿಂದ ಸೊ ಅವ್ರ ಜನರನ್ನ ಯಾವ ರೀತಿ ತಮ್ಮ ಹತ್ರ ಸೆಳ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಿರುವಂತ ವಿಚಾರ. ಸರ್ಪ್ರೈಸಿಂಗ್ಲಿ ಏನಾದ್ರೂ ಈ ಬಾರಿ BJP ಅಲ್ಲಿ ಗೆಲುವನ್ನು ಸಾಧಿಸಿದ್ರೆ ಇಡೀ ದೇಶದ ಮೇಲೆ ಅಥವಾ ಬೇರೆ ಇನ್ನುಳಿದಂತಹ ಎಲೆಕ್ಷನ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಗೆದ್ದರೆ ಅದಕ್ಕೆ ಉತ್ತರ ಈ ಅಜಂಪ್ಷನ್ ಮಾಡಿ ನಾವು ಹೇಳಬೇಕಾಗ್ತದೆ. ವಿನಃ ಗೆಲ್ಲೂ ಸಹ ಆದರೂ ಭಾಳಷ್ಟು ಯಾಕೆ ಕಡಿಮೆ ಇದ್ದಾವೆ ಅಂತಂದ್ರೆ ಭಾಳಷ್ಟು ಜನ BJP ಲೀಡರ್ಗಳನ್ನು ಇವತ್ತು ಏನಾಗ್ತಾ ಇದ್ದಾರಪ್ಪ ಅಂದ್ರೆ ಈ JJP ಕಡೆಗೋ ಕಾಂಗ್ರೆಸ್ ಕಡೆಗೋ ಹೊರಡ್ತಾ ಇದ್ದಾರೆ, ಬೇಡ ಅಲ್ಲೇ ಅವರು ಎದುರಾಗಿ ನಿಲ್ತಾ ಇದ್ದಾರೆ. BJP ವಿರುದ್ಧ ಅಲ್ಲಿ ಒಂದು ರೆಬೆಲಿಯನ್ ಕ್ಯಾಂಡಿಡೇಟ್ ಎದ್ದು ನಿಲ್ತಾ ಇದ್ದಾರೆ. ಹೀಗಾಗಿ ಹೋಟ್ಗಳು ಭಾಳಷ್ಟು ಹೊಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೂ ಏನೋ ಅಂಥ ರಿಸಲ್ಟ್ ಆದರೆ ಮೋದಿಯವರು ಬಚಾವಾಗ್ತಾರೆ ಮತ್ತಷ್ಟು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಮೋದಿಯವರ ಒಂದು ನಾಯಕತ್ವವನ್ನು ಚೇಂಜ್ ಮಾಡಬೇಕಂತೇಳಿ ನಮ್ಮ RSS ಇದ್ದವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹರಿಯಾಣ ಏನಾದರೂ ಸಪೋಸ್ ಗೆದ್ದರೆ ಮಾತ್ರ ಒಂದು ಜೀವನದಲ್ಲಿ ಸಿಗ್ಬೋದು ಮೋದಿಯವ್ರಿಗೆ ಮತ್ತಷ್ಟು ಇನ್ನಷ್ಟು ಆಡಳಿತ ಮಾಡೋದಕ್ಕಾಗಿ. ಅದು ಬಿಟ್ಟು ಮತ್ತೇನಿಲ್ಲ. ಬಟ್ ಮೋದಿಯವರು ಸಿಕ್ಕ ಅವಕಾಶಗಳನ್ನ ಯಾವ ರೀತಿ ಬೆಳೆಸ್ಕೊಳ್ತಾರೆ ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋದು ಅಷ್ಟು ಮುಖ್ಯ ಅದ. ಯಾಕಂದ್ರೆ ಇಲ್ಲಿವರೆಗೆ ಸಿಕ್ಕ ಅವಕಾಶನ ಈಗ 10 ವರ್ಷಗಳನ್ನು ನೋಡ್ತು ಬಂದಿದ್ದೀವಿ ನಾವು. ದೊಡ್ಡ ಅವಕಾಶ ಸಿಕ್ಕಿತ್ತು, ದೊಡ್ಡ ಪಿರಿಯಡ್ ಇತ್ತು, ಏನಾದರೂ ಸಾಧ್ಯ ಮಾಡಲಿ ತೋರಿಸ್ಲಿಕ್ಕೆ. ಮತ್ತು ಇಲ್ಲಿ ಅಭಿವೃದ್ಧಿ ಅಂದರೆ ಕೇವಲ ರೋಡ್ಗಿಡಲ್ಲ, ಇದನ್ನು ಬಿಟ್ಟು ಇನ್ನೂ ಅಭಿವೃದ್ಧಿ ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಮತ್ತು ಇದೇನೋ ಸ್ವಲ್ಪ ಮೋದಿಯವರು ಇನ್ನೂ ಒಂದು 10-10 ವರ್ಷ ಮುಂದೆ ಹೋಗ್ತಿದ್ರು ಏನು ಅದು ಇವತ್ತು ಅದಿಲ್ಲಲ್ಲ ಪರಿಸ್ಥಿತಿ. ಬೆಲೆ ಏರಿಕೆ ಅಂತ ಇವತ್ತು ಇನ್ನೂ ದಿನದಿನ ಹೆಚ್ಚಾಗ್ತದೆ, ಕಡಿಮೆ ಆಗ್ತಾಯಿಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಅಂತ ಇಲ್ಲ ಇಲ್ಲ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಮತ್ತು ಹೆಸರಲ್ಲಿ ಮಾತ್ರ ರೆಸಲ್ಯೂಷನ್ ಇದ್ದಾವೆ. ಅನೇಕ ನಾವು SC ST ಸಮುದಾಯದ ಜನರನ್ನು ಪ್ರಶ್ನೆ ಮಾಡಿದಾಗ ಏನ್ರಿ ನಮಗೇನು ಕೊಡ್ತಾ ಇಲ್ಲರಿ, ನಮಗೇನು ಕೊಡ್ತಾ ಇಲ್ಲ, ನಮಗೇನು ಸಿಗ್ತಾ ಇಲ್ಲರಿ ಅನ್ನುವಂಥ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಯಾವಷ್ಟು ರೆಕಾರ್ಡ್ದಲ್ಲಿ ಇದ್ದವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ, ಯಾರು ಕೊಡಿದ್ದಾರೆ ಗೊತ್ತಿರೋದು, ಒಂದು ಬೇಕಾದಂಥ ಜನರು ಕೊಡ್ತಾ ಇದ್ದಾರೆ ಅಂತ ಅವ್ರು ಆರೋಪಗಳಿದ್ದಾವೆ. ಇಂಥ ಪರಿಸ್ಥಿತಿ ಒಳಗೆ BJPಗೆ ಸಮೀಪದಲ್ಲೇ ದೊಡ್ಡ ಭವಿಷ್ಯ ಇತ್ತು ಅಂತ ನಮಗಂತ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ವಸ್ತುಸ್ಥಿತಿಗಳನ್ನ ಅಭ್ಯಾಸ ಮಾಡಿದ್ರೆ ಹಿಂಗೆ ಅನಿಸ್ತದೆ. ಮತ್ತು ಇನ್ನೇನು ಪವಾಡಪ್ಪ, ಈ ಪವಾಡಗಳ ದೇಶ ಏನಾಗ್ತದೆ ಗೊತ್ತಿಲ್ಲ. ಬಟ್ ಆಗೋದು ಭಾಳ ರೇರ್, ರೇರೆಸ್ಟ್ ಆಫ್ ದ ರೇರ್. ದೆಹಲಿಯಲ್ಲಿ ಉಳಿದಂತಹ ಸ್ಥಾನಗಳನ್ನು ಅಥವಾ ಕೇಜ್ರಿವಾಲ್ ರವರ ಅನುಪಸ್ಥಿತಿಯಲ್ಲಿ ತಮಗೆ ಈ ಹಿಂದೆ ಸಿಕ್ಕಷ್ಟೇ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅಥವಾ ಉಳಿಸ್ಕೊಳ್ಳೋದಕ್ಕೆ ಅಥವಾ ರಾಷ್ಟ್ರಪತಿಗಳ ಆಡಳಿತ ಹೇರದಂತೆ ಅದನ್ನು ತಡೆಯೋದಕ್ಕೆ ಕೇಜ್ರಿವಾಲ್ ರವರ ಸಂಗಡಿಗರು ಅಥವಾ ಅವರ ಕೈಯಲ್ಲಿದ್ದಂತಹ ಬಲಗೈ ಪಂಟರು ಸಂಜಯ್ ಸಿಂಗ್ ಆಗಿರಬಹುದು ಅಥವಾ ಬೇರೆ ಬೇರೆ ಜನ ಇದ್ದಾರೆ ಅಲ್ಲಿ ಆದಿತ್ಯ ಅಂತವರು, ಸೊ ಇಂಥವ್ರು ಏನಾದರೂ ಕೈ ಜೋಡಿಸಿ ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಪಡ್ತಾರ ಅಥವಾ ಯಾವ ರೀತಿ ಕೆಲಸ ಮಾಡಬಹುದು ಅವರು? ನಿಶ್ಚಿತವಾಗಿಯೂ ಅವ್ರು ಪ್ರಯತ್ನ ಮಾಡ್ತಾರೆ. ಜನರು ಅವ್ರ ಸಮಸ್ಯೆಗಳನ್ನ ನಡೆದಂಥ ಸಮಸ್ಯೆಗಳನ್ನ ಮುಟ್ಟಿಸುವಂಥ ಶಕ್ತಿ ಅವರಲ್ಲಿ ಎಲ್ಲರಲ್ಲೂ ಸಂಜಯ್ ಸಿಂಗ್ ಆಗಿರ್ಬೋದು, ನೀವು ಹೇಳಿದ ಅತಿಥಿ ಆಗಿರ್ಬೋದು, ಜೊತೆಗೆ ಈಗಾಗಲೇ ಶಿಶುಗಳೇ ಅವ್ರು ಹೊರಗೆ ಬಂದಿದ್ದಾರೆ ಅವರಾಗಿರ್ಬೋದು,
ಇಷ್ಟರಲ್ಲೇ ನಮ್ಮ ಕೇಜ್ರಿವಾಲ್ ಹೊರಗೆ ಬರೋ ಸಾಹಿತಿಗಳು ಕಾಣ್ತಾ ಇದ್ದಾವೆ ಒಂದಿಷ್ಟು, ಇವೆಲ್ಲ ನೋಡಿದಾಗ ಅವರು ಅದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾರೆ, ಅದನ್ನು ಎರಡು ಮಾತಿಲ್ಲ, ಮೋಸ್ಟ್ ಪ್ರಾಬಲಿ ಅದರಲ್ಲಿ ಯಶಸ್ವಿನೂ ಆಗ್ತಾರೆ ಅಂತ ಅನಿಸ್ತು. ಯಾಕೆಂದರೆ ಅವರು ರಾಷ್ಟ್ರಮಟ್ಟದ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಈವನ್ ಕೇಜ್ರಿವಾಲ್ ಇದ್ದಾಗ ಸಹ ಸೋಲ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನೋಡಿದ್ರೆ ನೀವು ಮನಿ ಮೋದಿ ವಿರುದ್ಧ ಅಲೆ ಇದ್ದಾಗೂ ಸಹಿತ ದೆಹಲಿಯಲ್ಲೇ ಏಳಕ್ಕೆ ಏಳರೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಎರಡೂ ಜಂಟಿಯಾಗಿ ಅದನ್ನು ವಿರೋಧ ಮಾಡಿದರು. ಏಳು ಸೀಟುಗಳು ಒಂದು ಬರಲಿಲ್ಲ ಅನ್ನೋದು ನಾವು ಗಮನಿಸಿದ್ದೀವಿ. ಅದನ್ನು ಈ ನೆಲೆಯಲ್ಲಿ ಅಲ್ಲಿ ಜನಕ್ಕೆ ಸ್ಪಷ್ಟವಾಗಿ ಅವರು ಇವೆಲ್ಲ ಎಜುಕೇಟೆಡ್ ಅಂದರೆ ಧೈರ್ಯದಲ್ಲಿ ಸಾಮಾನ್ಯ ಅಲ್ಲ, ಇಲ್ಲಿ ದೇಶದ ಒಂದು ಮೂಗನ ಅದು. ಅಲ್ಲಿ ಜನ ಇದ್ದವರು ರಾಷ್ಟ್ರ ವಿಷಯ ಬಂದಾಗ ಮೋದಿ ಹಿಂದಿರ್ತಾರೆ, ರಾಜ್ಯದ ವಿಷಯ ಬಂದಾಗ ಕೇಜ್ರಿವಾಲ್ ಜೊತೆಗೆ ಅವ್ರು ಉತ್ಸುಕೋತಾರೆ. ಈ ನಡೆದಂಥ ಇತಿಹಾಸದಿಂದ ಅವ್ರು ಕಂಡು ಬರುವಂಥದ್ದು ಈ ಸಲ ಹಂತದ ರಿಸಲ್ಟ್ ಆಗ್ತಿತ್ತು ಅನ್ನೋದು ಭಾಳಷ್ಟು ಜನರ ಸ್ಪಷ್ಟ ಅಭಿಪ್ರಾಯ. ಓಕೆ, ಎಸ್ ಸರ್, ನೋಡ್ತಿರಲ್ವಾ ಇದು ಆ ಒಂದು ಹರಿಯಾಣದ ಎಲೆಕ್ಷನ್ ಪ್ಲಸ್ ದೆಹಲಿಯ ಒಂದು ಆಡಳಿತ ಏನು ನಡೀತಾ ಇದೆ ಇವಾಗ. ಸಿ ಎಂ ಅವರು ಇಲ್ಲದೆ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರ್ಬೋದು. ಇವಾಗ ಅದನ್ನು ನೆಪವಾಗಿ ಇಟ್ಕೊಂಡು ಕೇಂದ್ರ ಸರ್ಕಾರ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಬೇಕು ಅನ್ನುವಂತಹ ಚಿಂತನೆಯಲ್ಲಿತ್ತು. ಯಾವ ರೀತಿ ಮುಂದೆ ಹೆಜ್ಜೆಯನ್ನು ಇಡುತ್ತೆ, ಯಾವ ರೀತಿ ಡಿಸಿಷನ್ಸ್ಗಳನ್ನು ತಗೊಳ್ತಾರೆ ಅದನ್ನು ನಿಮಗೆ ಖಂಡಿತವಾಗ್ಲೂ ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ನಿಮಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಇದೇ ರೀತಿ ಮತ್ತಷ್ಟು ಚರ್ಚೆಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.